ಒಂದು ಸ್ನೂಕರ್ ಟೇಬಲ್ ಒಂದು ಮೀಟರ್ ಉದ್ದ ಮತ್ತು ಎರಡು ಮೀಟರ್ ಅಗಲವಿದೆ ಇದರಲ್ಲಿ ಒಟ್ಟು ಆರು ಚೀಲಗಳಿದ್ದು ನಾಲ್ಕು ಮೂಲೆಯಲ್ಲಿ ಮತ್ತು ಪ್ರತಿ ಎರಡು ಮೀಟರ್ ಗೋಡೆಯ ಬಿಂದುಗಳಲ್ಲಿ ಎರಡು ಇವೆ ಒಂದು ಕ್ಯೂ ಚೆಂಡನ್ನು ಉತ್ತರ ಗೋಡೆಯಿಂದ ಸೊನ್ನೆ ಬಿಂದು ಎರಡು ಐದು ಮೀಟರ್ ಮತ್ತು ಪಶ್ಚಿಮ ಗೋಡೆಯಿಂದ ಸೊನ್ನೆ ಬಿಂದು ಎರಡು ಐದು ಮೀಟರ್ ದೂರದಲ್ಲಿ ಇರಿಸಲಾಗುತ್ತದೆ ಚೆಂಡನ್ನು ಒಡೆದಾಗ ಅದು ಗೋಡೆಗೆ ಒಡೆದು ಹಿಂತಿರುಗುವಾಗ ಪರಸ್ಪರ ಪ್ರತಿಬಿಂಬಿಸುವಂತೆ ಕೋನವು ರೂಪುಗೊಳ್ಳುತ್ತದೆ ಆಗ್ನೇಯ ಮೂಲೆಯಿಂದ ಕ್ಯೂ ಚೆಂಡು ಎಷ್ಟು ದೂರದಲ್ಲಿ ಪೂರ್ವದ ಗೋಡೆಗೆ ಒಡೆದು ದಕ್ಷಿಣ ಗೋಡೆಯ ಮಧ್ಯಭಾಗದಲ್ಲಿನ ಚೀಲದಲ್ಲಿ ಮುಳುಗುತ್ತದೆ ನಮಗೆ ಇಲ್ಲಿ ಒಂದು ಸಮಸ್ಯೆಯನ್ನು ನೀಡಿದರೆ ಈ ಸ್ನೂಕರ್ ಟೇಬಲ್ ಏನಿದೆ ಇದರ ಗೋಡೆಗಳನ್ನು ದಿಕ್ಕುಗಳಲ್ಲಿ ಪ್ರತಿನಿಧಿಸಿದರೆ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ ಹೇಳಿ ಉತ್ತರ ಪೂರ್ವ ದಕ್ಷಿಣ ಹಾಗೂ ಪಶ್ಚಿಮ ಹೇಳಿ ಈ ಒಂದು ಟೇಬಲ್ನ ಉದ್ದ ಏನಿದೆ ಇದು ಒಂದು ಮೀಟರ್ ಆಗಿದೆ ನೀವು ಗಮನಿಸಬಹುದು ಇದು ಒಂದು ಮೀಟರ್ ಉದ್ದ ಇದೆ ಹಾಗೆ ಅಗಲ ಎಷ್ಟಿದೆ ಹೇಳಿದ್ರೆ ಅದು ಎರಡು ಮೀಟರ್ ಅಗಲ ಇದೆ ಅಂಥೇಳಿ ತಿಳಿಸಿದರೆ ಉದ್ದ ಒಂದು ಮೀಟರ್ಗಳು ಅಗಲ ಎರಡು ಮೀಟರ್ಗಳು ಇನ್ನು ಇಲ್ಲಿ ಒಂದು ಚೆಂಡನ್ನ ಇರಿಸಿದ್ದಾರೆ ಈ ಚೆಂಡು ಉತ್ತರ ಗೋಡೆಯಿಂದ ಸೊನ್ನೆ ಬಿಂದು ಎರಡು ಐದು ಮೀಟರ್ ದೂರದಲ್ಲಿ ಇದೆಯಂತೆ ಹಾಗೆ ಪಶ್ಚಿಮ ಗೋಡೆಯಿಂದ ಸಹ ಸೊನ್ನೆ ಬಿಂದು ಎರಡು ಐದು ಮೀಟರ್ ಅಲ್ಲಿ ಇದೆಯಂತೆ ಇದು ಸೊನ್ನೆ ಬಿಂದು ಎರಡು ಐದು ಮೀಟರ್ಗಳಷ್ಟು ದೂರದಲ್ಲಿದೆ ಉತ್ತರ ಗೋಡೆಯಿಂದ ಹಾಗೆ ಪಶ್ಚಿಮ ಗೋಡೆಯಿಂದ ಸಹ ಸೊನ್ನೆ ಬಿಂದು ಎರಡು ಐದು ಮೀಟರ್ ಗಳಷ್ಟು ದೂರದಲ್ಲಿ ಇದೆ ಈ ಚೆಂಡು ಈ ಪೂರ್ವದ ಗೋಡೆಯನ್ನ ಒಡೆದು ಹಿಂತಿರುಗಬೇಕಾದ್ರೆ ಅದು ಪ್ರತಿಬಿಂಬದ ರೀತಿಯಲ್ಲಿ ಕೋನವನ್ನು ಉಂಟು ಮಾಡುತ್ತಂತೆ ನಾವೀಗ ಅದರ ಒಂದು ಪಾತನ್ನು ದಾರಿಯನ್ನು ಹಾದಿಯನ್ನು ಟ್ರೇಸ್ ಮಾಡಿದ್ವಿ ಹೇಳಿದ್ರೆ ನೀವು ಒಂದು ಮಿರರ್ ಇಮೇಜ್ ರೂಪದಲ್ಲಿ ಅದು ಉಂಟಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಈ ಚೆಂಡು ಗೋಡೆಗೆ ಒಡೆಯುವುದನ್ನು ನಾನು ಇನ್ಸಿಡೆಂಟ್ ಅಂತ ಹೇಳಿ ತೆಗೆದುಕೊಂಡು ಅದು ಹಿಂತಿರುಗೋದನ್ನು ಡಿಫ್ಲೆಕ್ಟ್ ಅಥವಾ ರಿಫ್ಲೆಕ್ಟ್ ಅಂತ ಹೇಳಿ ತೆಗೆದುಕೊಂಡ್ರೆ ಇಲ್ಲೊಂದು ನಾನು ನಾರ್ಮಲನ್ನು ಡ್ರಾ ಮಾಡ್ತೇನೆ ಅಂತ ಹೇಳಿದ್ರೆ ಈಗ ಈ ಚೆಂಡು ಗೋಡೆಗೆ ಒಡೆಯಬೇಕಾದ್ರೆ ಉಂಟು ಮಾಡುವಂತಹ ಕೋನ ಅದು ಹಿಂತಿರುಗುವಾಗ ಡಿಫ್ಲೆಕ್ಟ್ ಮಾಡಬೇಕಾದ್ರೆ ಉಂಟಾಗುವಂತಹ ಕೋನ ಎರಡು ಸಮ ಇರುತ್ತೆ ಅಂತೇಳಿ ಇಲ್ಲೊಂದು ಪ್ಲೇನ್ ಮಿರರ್ ಇಟ್ರಿ ಅಂತ ಹೇಳಿದ್ರೆ ಈ ಇನ್ಸಿಡೆಂಟ್ ಆ್ಯಂಗಲ್ ಮತ್ತೆ ರಿಫ್ಲೆಕ್ಟ್ ಆ್ಯಂಗಲ್ ಈ ಎರಡೂ ಸಹ ಸೇಮ್ ಇರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಈ ಚೆಂಡು ಪೂರ್ವದ ಗೋಡೆಯನ್ನು ಒಡೆದು ದಕ್ಷಿಣದ ಗೋಡೆಯಲ್ಲಿರುವಂತಹ ಚೀಲದ ಒಳಗೆ ಮುಳುಗಬೇಕು ಅಂತ ಹೇಳಿದ್ರೆ ಅದು ಆಗ್ನೇಯ ಮೂಲೆಯಿಂದ ಸೌತ್ ಈಸ್ಟ್ ಕಾರ್ನರ್ ಇಂದ ಎಷ್ಟು ದೂರದಲ್ಲಿದೆ ಇಲ್ಲಿ ಎಕ್ಸ್ ಅಂತ ಏನ್ ಹೇಳಿದರೆ ಇದರ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ ಅದಕ್ಕಾಗಿ ನಾನೀಗ ಇಲ್ಲಿ ನೀವು ಗಮನಿಸಿದ್ರೆ ನನಗೆ ಇಲ್ಲೊಂದು ತ್ರಿಭುಜ ದೊರಕಿದೆ ಹಾಗೆ ಇಲ್ಲಿ ಒಂದು ತ್ರಿಭುಜವನ್ನ ನಾನು ತೆಗೆದುಕೊಂಡೆ ಈ ತ್ರಿಭುಜಗಳ ಸಮರೂಪತೆಯ ಲಕ್ಷಣವನ್ನು ಬಳಸಿ ಈ ಸಮಸ್ಯೆಯನ್ನ ಪರಿಹರಿಸಬಹುದೇ ಅದಕ್ಕಾಗಿ ನಾನಿಲ್ಲಿ ಈ ಚೆಂಡನ್ನ ಇರಿಸಿದ ಒಂದು ಸ್ಥಳವನ್ನ ಈ ರೇಖೆಗೆ ಸಮಾಂತರವಾಗಿರುವಂತೆ ಒಂದು ರೇಖೆಯನ್ನ ಬರೆದ್ಕೊಳ್ತೇನೆ ನೀವು ಇಲ್ಲಿ ಗಮನಿಸಿ ಇದು ಈ ರೇಖೆಗೆ ಸಮಾಂತರವಾಗಿದೆ ಈಗ ನಿಮಗೆ ಇಲ್ಲಿ ಒಂದು ತ್ರಿಭುಜ ತೊರಕ್ತಾ ಇದೆ ನಾನು ಸ್ವಲ್ಪ ಶೇಡ್ ಮಾಡಿ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಒಂದು ತ್ರಿಭುಜ ತೊರಕ್ತಾ ಇದೆ ನೀವು ಗಮನಿಸಬಹುದು ಈ ತ್ರಿಭುಜವನ್ನ ನಾವೀಗ ಹೆಸರಿಸೋಣ ಹಾಗೆ ಇಲ್ಲಿಯೂ ಸಹ ನಮಗೆ ಒಂದು ತ್ರಿಭುಜ ದೊರಕ್ತಾ ಇದೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಸಹ ನಮಗೆ ಒಂದು ತ್ರಿಭುಜ ದೊರಕ್ತಾ ಇದೆ ಈ ತ್ರಿಭುಜವನ್ನು ನಾವು ಹೆಸರಿಸೋಣ ಹೆಸರಿಸಿದೆ ಅಂತ ಹೇಳಿದ್ರೆ ಸುಲಭವಾಗಿ ಗುರುತಿಸಬಹುದು ಈ ಚೆಂಡಿನ ಸ್ಥಾನವನ್ನು ಎ ಅಂತ ಅಂದ್ಕೊಳ್ಳೋಣ ಇಲ್ಲಿಂದ ನಾವು ಎಳೆ ಗೋಡೆಯವರೆಗೆ ಎಳೆದಂತಹ ರೇಖೆ ಏನಿದೆ ಈ ರೇಖೆ ಸಂಧಿಸುವಂತಹ ಬಿಂದುವನ್ನ ಬಿ ಅಂತ ಅಂದ್ಕೊಳ್ಳೋಣ ಚೆಂಡು ಗೋಡೆಗೆ ಒಡೆದಂತಹ ಒಂದು ಜಾಗವನ್ನ ಸಿ ಅಕ್ಷರದಿಂದ ಸೂಚಿಸೋಣ ಹಾಗೆ ಈ ಆಗ್ನೇಯ ಕಾರ್ನರನ್ನು ನಾವು ಡಿ ಅಕ್ಷರದಿಂದ ಸೂಚಿಸೋಣ ಇನ್ನು ಚೆಂಡು ದಕ್ಷಿಣ ಭಾಗದ ಚೀಲದಲ್ಲಿ ಬಿದ್ದಂತಹ ಒಂದು ಜಾಗ ಏನಿದೆ ಅದನ್ನು ಇ ಅಕ್ಷರದಿಂದ ಸೂಚಿಸಿದ್ರೆ ನನಗೆ ಇಲ್ಲಿ ಎ ಬಿ ಸಿ ಮತ್ತು ಇ ಡಿ ಸಿ ಅನ್ನುವಂತಹ ಎರಡು ತ್ರಿಭುಜಗಳು ಇದ್ದಾವೆ ಈಗ ಎರಡು ತ್ರಿಭುಜಗಳು ಸಮರೂಪಿಯೇ ಅಂತ ನೋಡುವ ಸಲುವಾಗಿ ನಾನು ಇಲ್ಲಿ ಸ್ವಲ್ಪ ನಿಮಗೆ ವಿವರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ಇದು ಈ ನಾರ್ಮಲ್ ಏನಿದೆ ಇದು ಈ ಗೋಡೆಯೊಂದಿಗೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಯಾಕೆಂದರೆ ನಾರ್ಮಲ್ ಅಂದರೆ ಅದು ಪರ್ಪೆಂಡಿಕ್ಯುಲರ್ ಲೈನ್ ಆಗಿರುತ್ತೆ ಅಲ್ವಾ ಇಲ್ಲಿ ನಮಗೆ ಉಂಟಾಗ್ತಿರೋ ಕೋನನ ನಾವು ಎಕ್ಸ್ ಅಂತ ಹೇಳಿ ಕರೆದ್ವಿ ಅಂತ ಹೇಳಿದ್ರೆ ಇದು ಸಹ ಎಕ್ಸ್ ಆಗಿರುತ್ತೆ ಕಾರಣ ಅವೆರಡು ಸ ಪರಸ್ಪರ ಸಮ ಆಗಿದೆ ಇನ್ನು ಇಲ್ಲಿ ಉಳಿದಂತಹ ಕೋನ ಏನಿದೆ ಈ ಕೋನ ಹಾಗೂ ಈ ಕೋನ ಇದೇನಾಗುತ್ತೆ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಆಯಿತು ಇದು ಸಹ ತೊಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಆಯಿತು ಹಾಗಾಗಿ ಈ ಎರಡೂ ತ್ರಿಭುಜಗಳಲ್ಲಿ ಒಂದೊಂದು ಕೋನ ಪರಸ್ಪರ ಸಮ ಆಗಿದೆ ಇನ್ನು ಈ ಡಿ ಕೋನ ಏನಿದೆ ಇದು ತೊಂಬತ್ತು ಡಿಗ್ರಿ ಇದೆ ಹಾಗೆ ಈ ಬಿ ಕೋನ ಸಹ ತೊಂಬತ್ತು ಡಿಗ್ರಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಈ ರೇಖೆಗೆ ಸಮಾಂತರವಾಗಿ ಈ ರೇಖೆಯನ್ನು ಎಳೆದಿದ್ದೇವೆ ಹಾಗಾದ್ರೆ ಈ ಒಂದು ತ್ರಿಭುಜದ ಎರಡು ಕೋನ ಈ ಚಿಕ್ಕ ತ್ರಿಭುಜದ ಎರಡು ಕೋನಗಳಿಗೆ ಸಮ ಇರೋದ್ರಿಂದ ನಾವು ಎ ಎ ಸಿದ್ಧಾಂತದ ಅನ್ವಯ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎಗೆ ಅನುರೂಪವಾಗಿರುವಂತಹ ಬಿಂದು ಇ ಬಿ ಗೆ ಅನುರೂಪವಾಗಿರುವಂತಹ ಬಿಂದು ಡಿ ಹಾಗೆ ಸಿ ಗೆ ಅನುರೂಪವಾಗಿರುವಂತಹ ಬಿಂದು ಸಿ ಆಗಿದೆ ಇನ್ನು ಈ ಎರಡು ತ್ರಿಭುಜಗಳ ಸಮರೂಪಿ ತ್ರಿಭುಜಗಳು ಅಂತ ನಾವು ಹೇಳಿದ್ವಿ ಅಂತ ಹೇಳಿದ್ರೆ ಅವುಗಳ ಬಾಹುಗಳ ಅನುಪಾತ ಪರಸ್ಪರ ಸಮ ಆಗಿರುತ್ತೆ ಅದು ನಮಗೆ ತಿಳಿದಿದೆ ನಾನೀಗ ಅವುಗಳ ಬಾಹುಗಳ ಅನುಪಾತವನ್ನ ತೆಗೆದುಕೊಂಡು ಈ ಒಂದು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯೋಕೆ ಇಷ್ಟಪಡ್ತೇನೆ ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು ಈ ಕೋನವನ್ನ ನಾನು ಎಕ್ಸ್ ಅನ್ಕೊಂಡಿದ್ದೇನೆ ಅಂತ ಹೇಳಿ ಈ ಎಕ್ಸ್ ಅನ್ನುವಂಥದ್ದು ಈ ಒಂದು ಎಷ್ಟು ದೂರ ಅನ್ನೋದು ಆಗುತ್ತೆ ಈಗ ನಾನು ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಬಾಹುವನ್ನ ತೆಗೆದುಕೊಳ್ತಾ ಇದ್ದೇನೆ ಎ ಬಿ ಸಿ ತ್ರಿಭುಜದ ಎ ಬಿ ಬಾಹುವಿಗೆ ಅನುರೂಪವಾಗಿರುವಂತಹ ಬಾಹು ಇ ಡಿ ಸಿ ತ್ರಿಭುಜದಲ್ಲಿ ಇ ಡಿ ಆಗಿದೆ ಹಾಗೆ ಬಿ ಸಿ ಗೆ ಅನುರೂಪವಾಗಿರುವಂತಹ ಬಾಹು ಸಿ ಡಿ ಆಗಿದೆ ಇನ್ನು ಉಳಿದಂತಹ ಎ ಸಿ ಗೆ ಅನುರೂಪವಾಗಿರುವಂತಹ ಬಾಹು ಇ ಸಿ ಆಗಿದೆ ಈಗ ನಾವು ಈ ಬಾಹುಗಳ ಬೆಲೆಯನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಬೇಕಾದಂತಹ ದೂರ ದೊರಕುತ್ತೀಯೇ ನೋಡೋಣ ಈಗ ಮೊದಲಿಗೆ ಎಬಿನ್ ಅಳತೆ ಎಷ್ಟು ನಮಗೆ ತಿಳಿದಿದೆಯೇ ಹೌದು ನಾವು ಕಂಡುಹಿಡಿಯಬಹುದಾಗಿರುತ್ತೆ ಇದು ಒಟ್ಟು ಉದ್ದ ಎರಡು ಮೀಟರ್ ಇದೆ ಅದರಲ್ಲಿ ನಾವು ಸೊನ್ನೆ ಬಿಂದು ಎರಡು ಐದು ಮೀಟರ್ಗಳು ಯಾಕೆಂದರೆ ಈ ಚೆಂಡಿರೋದು ಎರಡು ಐದು ಮೀಟರ್ ಅಂತರದಿಂದ ಪಶ್ಚಿಮ ಗೋಡೆಯಿಂದ ಹಾಗಾಗಿ ಉಳಿದಂತಹ ಡಿಸ್ಟೆನ್ಸ್ ಏನಿದೆ ಇದು ನಮಗೆ ಈ ಒಂದು ಡಿಸ್ಟೆನ್ಸ್ ಏನಾಗುತ್ತೆ ಇದು ಒಂದು ಬಿಂದು ಏಳು ಐದು ಮೀಟರ್ಗಳು ಆಗತ್ತೆ ಹಾಗೆ ಇಡಿ ಬಾಹುವಿನ ಅಳತೆ ಎಷ್ಟು ಅಂತ ನೀವು ಗಮನಿಸಿದ್ರೆ ಚೀಲ ಈ ದಕ್ಷಿಣ ಗೋಡೆಯ ಬಿಂದುವಿನಲ್ಲಿ ಇರೋದ್ರಿಂದ ಇದು ಒಟ್ಟು ಉದ್ದ ಎರಡು ಮೀಟರ್ ಆಗುತ್ತೆ ಹಾಗಾಗಿ ಈ ಒಂದು ಉದ್ದ ಒಂದು ಮೀಟರ್ಗಳು ಆಗುತ್ತೆ ಇನ್ನು ನಮಗೆ ತಿಳಿದಿದೆ ಈ ಒಂದು ದೂರ ಎಕ್ಸ್ ಆಗಿದೆ ಹಾಗೆ ಈ ಒಟ್ಟು ದೂರ ಏನಾಗಿದೆ ಒಂದು ಮೀಟರ್ ನಲ್ಲಿ ಈ ಸೊನ್ನೆ ಬಿಂದು ಎರಡು ಐದು ಏನಿದೆ ಈ ಒಂದು ಅಂತರ ಸಹ ಸೊನ್ನೆ ಬಿಂದು ಎರಡು ಐದು ಆಗಿರುತ್ತೆ ಇನ್ನು ಒಂದು ಮೀಟರ್ ಅಲ್ಲಿ ಸೊನ್ನೆ ಬಿಂದು ಎರಡು ಐದನ್ನ ನಾವು ಕಳೆದ್ವಿ ಅಂತ ಹೇಳಿದ್ರೆ ಈ ಒಂದು ಅಂತರ ಏನಿದೆ ಇದು ಸೊನ್ನೆ ಬಿಂದು ಏಳು ಐದು ಆಗತ್ತೆ ಈಗ ನಮಗೆ ಬೇಕಾಗಿರುವಂತದ್ದು ಬಿ ಬಿಂದುವಿನಿಂದ ಸಿ ಬಿಂದುವಿನ ಹೊರಗೆ ಈ ಒಟ್ಟು ವಿದ್ಯ ಸೊನ್ನೆ ಬಿಂದು ಏಳು ಐದರಲ್ಲಿ ನಾವು ಎಕ್ಸನ್ನು ಕಳೆದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಈ ಬಿ ಸಿನ ನ ಉದ್ದ ದೊರಕುತ್ತೆ ಹಾಗೆ ಇನ್ನು ಸಿ ಡಿನ ಉದ್ದ ಅವರೇ ತಿಳಿಸಿದ್ದಾರೆ ಅದು ಎಕ್ಸ್ ಅಂಥೇಳಿ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ ಬಿನ ಉದ್ದ ಏನಿದೆ ಅದು ಒಂದು ಬಿಂದು ಏಳು ಐದು ಆಗಿದೆ ಇನ್ನು ಇ ಡಿನ ಉದ್ದ ಏನಿದೆ ಅದು ಒಂದು ಮೀಟರ್ ಆಗಿದೆ ಇನ್ನು ಬಿ ಸಿಯ ಯ ಉದ್ದ ಈಗ ತಾನೆ ಕಂಡು ಸೊನ್ನೆ ಬಿಂದು ಏಳು ಐದು ಮೈನಸ್ ಎಕ್ಸ್ ಇನ್ನು ಸಿ ಡಿನ ಉದ್ದ ಎಕ್ಸ್ ಆಗಿದೆ ನಮಗೆ ಈ ಒಂದು ಅನುಪಾತದ ಅವಶ್ಯಕತೆ ಇರೋದಿಲ್ಲ ಎಕ್ಸನ್ನು ಬಿಡಿಸುವ ಸಲುವಾಗಿ ನಾವು ಈ ಎರಡು ಅನುಪಾತಗಳನ್ನು ಮಾತ್ರ ಕನ್ಸಿಡರ್ ಮಾಡೋಣ ಯಾಕೆಂದ್ರೆ ನಮಗೆ ಎ ಬೆಲೆ ಬೆಲೆಯಾಗಲಿ ಇ ಬೆಲೆ ಬೆಲೆಯಾಗಲಿ ತಿಳಿದಿಲ್ಲ ಈಗ ನಾವು ಸಮೀಕರಣದ ಎರಡೂ ಬದಿ ಎಕ್ಸ್ ನಿಂದ ಎಕ್ಸನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ನನಗೆ ಈ ಬದಿಯಲ್ಲಿ ಉಳಿದುಕೊಳ್ಳುವುದು ಒಂದು ಪಾಯಿಂಟ್ ಏಳು ಐದು ಇಂಟು ಎಕ್ಸು ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಏಳು ಐದು ಎಕ್ಸ್ ಈಕ್ವಲ್ಸ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಇಲ್ಲಿ ಉಳ್ಕೊಳ್ತಾ ಇರೋದು ಸೊನ್ನೆ ಬಿಂದು ಏಳು ಐದು ಮೈನಸ್ ಎಕ್ಸ್ ನಾನು ಈ ಬದಿಯಲ್ಲಿ ಎಕ್ಸನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಸಮೀಕರಣದ ಎರಡು ಬದಿ ಎಕ್ಸನ್ನು ಸೇರಿಸ್ತಾ ಇದ್ದೇನೆ ಈಗ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ಉಳ್ಕೊಳ್ಳುವಂಥದ್ದು ಇಲ್ಲಿ ಎಕ್ಸ್ನ ಜೊತೆ ಒಂದು ಇರುತ್ತೆ ಒಂದು ಬಿಂದು ಏಳು ಐದು ಪ್ಲಸ್ ಒಂದು ಎಕ್ಸ್ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಎರಡು ಬಿಂದು ಏಳು ಐದು ಎಕ್ಸ್ ಈಕ್ವಲ್ಸ್ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರೋದು ಸೊನ್ನೆ ಬಿಂದು ಏಳು ಐದು ಹಾಗೆ ಎಕ್ಸ್ಗೆ ಬಿಡಿಸುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿ ಎರಡೂ ಬಿಂದು ಏಳು ಐದರಿಂದ ಭಾಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನು ನನಗೆ ಇಲ್ಲಿ ಉಳಿದುಕೊಳ್ಳುವಂಥದ್ದು ನಾವು ಸ್ವಲ್ಪ ಕ್ಯಾನ್ವಾಸ್ ಮೂವ್ ಮಾಡೋಣ ಬಿಂದು ಏಳು ಐದು ಎರಡು ಬಿಂದು ಏಳು ಐದು ಕ್ಯಾನ್ಸಲ್ ಆಗಿ ನನಗೆ ದೊರಕ್ತಾ ಇರುವಂಥದ್ದು ಎಕ್ಸ್ ಆಗಿದೆ ಹಾಗೆ ಈ ಒಂದು ದಶಮಾಂಶವನ್ನು ನಾನು ಪೂರ್ಣ ಸಂಖ್ಯೆಯನ್ನಾಗಿ ಪಡೆದುಕೊಳ್ಳುವ ಸಲುವಾಗಿ ಅಂಶ ಮತ್ತು ಛೇದ ಎರಡನ್ನು ನೂರರಿಂದ ಗುಣಿಸ್ತೇನೆ ಅಂತ ಹೇಳಿದ್ರೆ ನನಗೆ ಮೇಲ್ಬದಿಯಲ್ಲಿ ಎಪ್ಪತ್ತೈದು ದೊರಕುತ್ತೆ ಕೆಳಬದಿಯಲ್ಲಿ ಇನ್ನೂರ ಎಪ್ಪತ್ತೈದು ದೊರಕುತ್ತೆ ಈ ಎರಡು ಸಂಖ್ಯೆಗಳು ಇಪ್ಪತ್ತೈದರ ಮಗ್ಗಿಯಲ್ಲಿ ಬರೋದ್ರಿಂದ ನಾನು ಇಪ್ಪತ್ತೈದರಿಂದ ಭಾಗಿಸ್ತೇನೆ ಅಂತ ಹೇಳಿದ್ರೆ ಇಪ್ಪತ್ತೈದು ಮೂರಾವರ್ತಿ ಎಪ್ಪತ್ತೈದು ಬರುತ್ತೆ ಇಲ್ಲಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಎರಡು ದಶಕ ಉಳ್ಕೊಳ್ಳುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಆಯಿತು ಹಾಗಾದರೆ ಎಕ್ಸ್ನ ಬೆಲೆ ಮೂರು ಡಿವೈಡೆಡ್ ಬೈ ಹನ್ನೊಂದು ಮೀಟರ್ಗಳು ಆಯಿತು ಅಂದರೆ ನಾವು ಈ ಚೆಂಡನ್ನ ಈ ಒಂದು ಪೂರ್ವದ ದಿಕ್ಕಿನ ಗೋಡೆಗೆ ಒಡೆದು ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿರುವಂತಹ ಚೀಲದಲ್ಲಿ ಬೀಳುವ ಹಾಗೆ ಮಾಡಿದ್ವಿ ಅಂತ ಹೇಳಿದ್ರೆ ಆ ಚೆಂಡು ಪೂರ್ವದ ದಿಕ್ಕನ್ನು ಒಡೆದಂತಹ ಜಾಗ ಏನಿದೆ ಇದು ಈ ಆಗ್ನೇಯ ಮೂಲೆಯಿಂದ ಹನ್ನೊಂದನೇ ಮೂರು ಮೀಟರ್ ದೂರದಲ್ಲಿ ಇರುತ್ತೆ ಅಂಥೇಳಿ ತಿಳಿದು ಬಂತು ಈ ರೀತಿಯಾಗಿ ನಾವು ಸಮರೂಪತೆಯ ಲಕ್ಷಣವನ್ನು ಬಳಸಿ ಸಮಸ್ಯೆಗಳನ್ನ ಬಿಡಿಸಬಹುದಾಗಿರತ್ತೆ